ಇಂಗ್ಲೆಂಡಲ್ಲಿ ಬೆಳಗಿನ ಜಾವ 4:30 ಇವಾಗ. ಇವಾಗ ತಾನೇ ಬೆಳಕು ಅರಿತಾ ಇದೆ 4:30. ಇಂಡಿಯಲ್ಲಿ ಟೈಮು ಈಗ 9:00 23 June 2021 ಬುಧವಾರ. ಈ ವಿಡಿಯೋದಲ್ಲಿ ಲಾಂಗೆಸ್ಟ್ ಡೇ ಇನ್ ದ ಇಯರ್ ಇನ್ ಯುನೈಟೆಡ್ ಕಿಂಗ್ಡಮ್ ಅದನ್ನು ಫಿಲಮ್ ಮಾಡಿದ್ದೀನಿ. ಬೆಳಗ್ಗೆ 4:30 ಹಿಡಿದು ರಾತ್ರಿ 10:00 ಬೆಳಕು ಹೆಂಗಿರುತ್ತೆ ಅಂತ. ಕರ್ಟನ್ಸ್ ಎಲ್ಲ ಈ ಥರ ಇರುತ್ತೆ, ದಿಕ್ಕಾಗಿ ಹಾಕಿಬಿಟ್ರೆ ಬೆಳಕು ಬರದೇ ಇರಲಿ ಅಂತ. ಇಲ್ಲಾಂದರೆ ನಿದ್ದೆ ಹೋಗೋದು ಕಷ್ಟ, ನಿದ್ದೆ ಬರೋದು ಕಷ್ಟ ಬೆಳಗ್ಗೆದಾಗ. ಬೆಳಗ್ಗೆ 7:00 ಇವಾಗ ನಾನು ದಿನ ಎದ್ದೇಳೋ ಸಮಯ. ಇಂಡಿಯಾದಲ್ಲಿ ಈಗ ಬೆಳಗ್ಗೆ 11:30 ಆಗಿರುತ್ತೆ. ಈ ಟಿವಿನ ನ್ಯೂಸಲ್ಲಿ ಟೈಮ್ ತೋರಿಸ್ತಾ ಇದ್ದೀನಿ, ಅವತ್ತಿನ ನ್ಯೂಸು ಟೈಮು ಡೇಟ್ ಎಲ್ಲ. ಇಂಡಿಯಾದಲ್ಲಿ 1:30 ಮಧ್ಯಾಹ್ನ ಸಮಯ. ಸಿದ್ದರಾಮಯ್ಯನವ್ರ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ ನ್ಯೂಸಲ್ಲಿ. ಇಲ್ಲಿ ನಮಗೆ ಸಮಯ 9:00 ಬೆಳಗ್ಗೆ. ಸೂರ್ಯ ಆ ಕಡೆ ಪೂರ್ವದಿಂದ ಹುಟ್ಟಿ ಹಂಗೆ ಪಶ್ಚಿಮಕ್ಕೆ ಮುಳುಗ್ತಾನೆ. ಅದು ನೆತ್ತಿ ಮೇಲೆ ಸೂರ್ಯ ಬರೋದೇ ಇಲ್ಲ. ಇಲ್ಲಿ ನಾವು ನಾರ್ತ್ ಪೋಲ್ಗೆ ಹತ್ರ ಇರೋದ್ರಿಂದ, ಉತ್ತರ ಧ್ರುವಕ್ಕೆ ಹತ್ರ ಇರೋದ್ರಿಂದ ಸೂರ್ಯ ಆ ಕಡೆ ಸೌತ್ ಕಡೆಯೇ ಹುಟ್ಟಿ ಆ ಕಡೆಯೇ ಸೌತ್ ಕಡೆಯೇ ಮುಳುಗ್ಬಿಡ್ತಾನೆ. ಮಧ್ಯಾಹ್ನ 11:00 ಇವಾಗ ನಮಗೆ. ಭಾರತದಲ್ಲಿ 3:30 ಮಧ್ಯಾಹ್ನ ಇರುತ್ತೆ, ನಮಗೆ ಇಂಡಿಯಾಗೆ ಈಗ 4.5 hours ಟೈಮ್ ಡಿಫ್ರೆನ್ಸ್. ಮಧ್ಯಾಹ್ನ 12:00 ಅಲ್ಲಿಗೆ ಬಂದಿದ್ದಾನೆ ಸೂರ್ಯ. ಸಾಯಂಕಾಲ 7:00 ಇಂಡಿಯಾದಲ್ಲಿ, ನಮಗಿಲ್ಲಿ ಮಧ್ಯಾಹ್ನ 2:30. ಮಧ್ಯಾಹ್ನ 2:30 ಚೆನ್ನಾಗಿ ಬೆಳಕಿದೆ, ಮೋಡುಗಳೇನಿಲ್ಲ. ಸೂರ್ಯ ಸ್ವಲ್ಪ ಮಧ್ಯಕ್ಕೆ ಬಂದಿದ್ದಾನೆ. ಅಲ್ಲಿರೋ ದೊಡ್ಡ ಬಿಲ್ಡಿಂಗು ಹಾಸ್ಪಿಟ್ಲು, ಅದನ್ನು ಕಂಪ್ಯಾರಿಸನ್ ಮಾಡಿದ್ರೆ ಈ ಕಡೆಯಿಂದ ಹುಟ್ಟಿ ಈಗ ಅಲ್ಲಿ ಸ್ವಲ್ಪ ಮಧ್ಯಕ್ಕೆ ಬಂದಿದ್ದಾನೆ. ಇಂಡಿಯಾದ ಟೈಮು ರಾತ್ರಿ 9:00, ನಮಗಿಲ್ಲಿ ಸಾಯಂಕಾಲ 4:30. ಸೂರ್ಯ ಇನ್ನು ಮುಳುಗಿಲ್ಲ. ಮಧ್ಯಾಹ್ನಕ್ಕೆ ಪೂರ್ವದಿಂದ ಪಶ್ಚಿಮದ ಕಡೆಗೆ ಸೂರ್ಯ ಹೋಗ್ತಾ ಇದ್ದಾನೆ. ಇನ್ನೂ ಚೆನ್ನಾಗಿ ಬೆಳಕಿದೆ. ರಾತ್ರಿ 10:00 ಈ ಥರ ಬೆಳಕಿರುತ್ತೆ. ಆ ಬಿಲ್ಡಿಂಗಿಗೆ ನೋಡಿದ್ರೆ ಆವಾಗಲೇ ಮಧ್ಯಾಹ್ನ ಮಾಡಿದ ವಿಡಿಯೋಲ್ಲಿ ಆ ಬಿಲ್ಡಿಂಗಿಗೆ ನೇರವಾಗಿದ್ದ ಸೂರ್ಯ ಈಗ ಈ ಕಡೆ ಪಶ್ಚಿಮ ಕಡೆ ಬಂದಿದ್ದಾನೆ. ರಾತ್ರಿ 8:00 ಸೂರ್ಯ ಇನ್ನೂ ಮುಳುಗಿಲ್ಲ, ಬೆಳಕು ಚೆನ್ನಾಗಿದೆ. ಇದೇ ಸಮ್ಮರ್ ಸಾಲ್ಸ್ಟಿಸ್ ಅಂತಾರೆ, ಅಥವಾ ಕನ್ನಡದಲ್ಲಿ ಅಯನ ಸಂಕ್ರಾಂತಿ ಅಂತಾರೆ ಅನಿಸುತ್ತೆ. ಅಂದರೆ ಲಾಂಗೆಸ್ಟ್ ಡೇ ಆಫ್ ದ ಇಯರ್, ದಿನ ಬೆಳಕು ಜಾಸ್ತಿ ಇರೋ ದಿವಸ ಇವತ್ತು. ಇದು June 20-22 ಅಲ್ಲಿ ಬರುತ್ತೆ.
ನಾನು ಈ ವಿಡಿಯೋ 23ನೇ ತಾರೀಕು ಮಾಡ್ತಾ ಇದ್ದೀನಿ, ನಮಗೆ ಲಾಂಗೆಸ್ಟ್ ಡೇ 22ನೇ ತಾರೀಕಿತ್ತು. ಭಾರತದಲ್ಲಿ ಆಗಲೇ ಸಮಯ 24ನೇ ತಾರೀಕು ಗುರುವಾರ 1 ಗಂಟೆ ಬೆಳಗಿನ ಜಾವ ಆಗೋಗಿದೆ, ನಮಗಿಲ್ಲಿ ರಾತ್ರಿ 8:30 ಇನ್ನೂ ಅಷ್ಟು ಬೆಳಕಿದೆ. ರಾತ್ರಿ 9 ಗಂಟೆ ಇವಾಗ, ಸೂರ್ಯ ಮುಳುಗ್ತಾ ಇದ್ದಾನೆ ಮೋಡದ ಮರೆಯಲ್ಲಿ. ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಸನ್ರೈಸ್ ಮತ್ತು ಸನ್ಸೆಟ್ ಟೈಮ್ ಕೊಟ್ಟಿದ್ದೆ. 4:30 ಸೂರ್ಯ ಉದಿಸಿ ರಾತ್ರಿ 9:30 ನಮ್ಮ ಇಂಗ್ಲೆಂಡ್ ಟೈಮಲ್ಲಿ ಮುಳುಗೋದು. ಭಾರತದಲ್ಲಿ ಈಗ ರಾತ್ರಿ 2:30 ಸಮಯ, 24 ಜೂನ್ ಗುರುವಾರ. ನಮಗಿಲ್ಲಿ ರಾತ್ರಿ 10 ಗಂಟೆ, 23 ಜೂನ್ ಬುಧವಾರ. ರಾತ್ರಿ 10 ಗಂಟೆ, ಈಗ ಸೂರ್ಯ ಅಸ್ತಮಾನವಾಗ್ತಾ ಇದೆ. ಬೆಳಗ್ಗೆ 4:30 ಹುಟ್ಟಿದ ಸೂರ್ಯ ಈಗ ರಾತ್ರಿ 10 ಗಂಟೆಗೆ ಮುಳುಗುತ್ತಾ ಇದ್ದಾನೆ. ಇದನ್ನು ಬೇಸಿಗೆಯ ಆಯನ ಸಂಕ್ರಾಂತಿ ಅಂದರೆ ಉತ್ತರ ಗೋಳಾರ್ಧದಲ್ಲಿ ಅತಿ ದೀರ್ಘವಾದ ಹಗಲುಳ್ಳ ದಿನ. ಅಂದರೆ ಈ ದಿನ ಸೂರ್ಯೋದಯ ಬೇಗ ಆಗಿ ಸೂರ್ಯಾಸ್ತವು ಬಹಳ ತಡವಾಗಿ ಆಗುವುದು. ಇಲ್ಲಿ 18 ಗಂಟೆಗಳ ಕಾಲ ಬೆಳಕಿತ್ತು, ಅಂದರೆ ಬರೀ 6 ಗಂಟೆಯಷ್ಟು ಮಾತ್ರ ರಾತ್ರಿ ಕತ್ತಲು. ಭಾರತದಲ್ಲೂ June 21 ತುಂಬ ಉದ್ದನೆಯ ದಿನ. ನಮಗೆ ಇಲ್ಲಿ ಇಂಗ್ಲೆಂಡಲ್ಲೂ June 21 ತುಂಬ ಉದ್ದನೆಯ ದಿನ ಆಗಿತ್ತು, ಆದರೆ ಅವತ್ತು ಮೋಡ ಕವಿದ ವಾತಾವರಣ ಇದ್ದಿದ್ದರಿಂದ ವೀಡಿಯೋ ಮಾಡಿದ್ರೆ ಸರಿ ಬರಲ್ಲ ಅಂತ ಇವತ್ತು ಮಾಡ್ತಾಯಿದ್ದೀನಿ. 2 ದಿವಸ ಬಿಟ್ಕೊಂಡು ಇನ್ಮೇಲಿಂದ ಕತ್ತಲು ರಾತ್ರಿಗಳು ಹೆಚ್ಚಾಗ್ತಾ ಹೋಗುತ್ತೆ, ದಿನ ಬೆಳಕು ದಿನಗಳು ಕಡಿಮೆ ಆಗ್ತಾ ಹೋಗುತ್ತೆ. ಚಿಕ್ಕ ದಿನ ಅದು December 22 ಏನೋ ಬರುತ್ತೆ. ಮಾಹಿತಿಗಾಗಿ ಎಜುಕೇಷನಲ್ ವಿಡಿಯೋ ಥರ ಇದನ್ನು ಮಾಡಿದ್ದೇನೆ. ನಿಮಗೆ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧನ್ಯವಾದ.